Hello friends, welcome to Tech Smart. Friends, ee video na yaar yaru epass andre vidyasiri scholarship apply maartta idaralla ostu madlantu error eligible anta nimge ella gottide inen mistake maadabadu naavu inen tapp maadire yenagut anta ee video dalli complete aga hertini matte nim doubts kuda neevu en comment maadidala adu doubts kuda clear agutte ee video dalli ee video na complete aga nodi matte nim friends gala share maadi ella degree davarge pc avarge okay any degree avarge idna share maadi okay friends ಓಕೆ ಮೊದಲಿಗೆ ಮೊದಲೇ ನೀವು ಅಪ್ಲಿಕೇಶನ್ ಫಿಲ್ ಇನ್ನೇನು ಸ್ಟಾರ್ಟ್ ಆಗುತ್ತೆ ಫಿಫ್ತಿಂದ ಸ್ಟಾರ್ಟು ಓಕೆ ಫಿಫ್ತಿಂದ 26 31 ತನಕ ನೀವು 26 ಮುಂಚೆನೇ ತುಂಬಿ ಯಾಕಂದ್ರೆ ಲಾಸ್ಟ್ ಓಡಾಕೋಬೇಡಿ ಯಾಕಂದ್ರೆ ಸರ್ವರ್ ಬಿಜಿ ಬರುತ್ತೆ ಮುಂಚೆನೇ ತುಂಬಿ ಓಕೆ ಓಕೆ ಮತ್ತು ನೀವು ಮಿಸ್ಟೇಕ್ ಏನೇನು ಮಾಡ್ತೀರಂತ ಓಕೆ ಏನೇನು ಮಿಸ್ಟೇಕ್ ಮಾಡಬಾರ್ದು ಅಂತ ಓಕೆ ನೀವು ಇನ್ ಕೇಸು ನೀವು ನಿಮ್ಮ ನೇಮು ಶುಡ್ ಬಿ ಕರೆಕ್ಟ್ ಇರಬೇಕು ನಿಮ್ಮದು ನೇಮು ಒಂದು ಸ್ವಲ್ಪ ಮಿಸ್ಟೇಕ್ ಆಗಿರ್ಬೋದು ಯಾಕಂದರೆ ನೇಮ್ ಮಿಸ್ಟೇಕ್ ಆದರೆ ಭಾಳಷ್ಟು ತೊಂದರೆ ಆಗುತ್ತೆ ನಿಮಗೆ ಓಕೆ ನೇಮ್ ಮಿಸ್ಟೇಕು ಪ್ಲಸ್ಸು ಫಸ್ಟ್ ನೇಮ್ ಮಿಸ್ಟೇಕು ನೆಕ್ಸ್ಟು ನಿಮ್ಮ ಫೋನ್ ನಂಬರು ಮತ್ತು ಇಮೇಲ್ ಐ ಡಿ ಅದು ಕರೆಕ್ಟಾಗಿರಬೇಕು ಏನು ಮಿಸ್ ಆಗಬಾರ್ದು ನಿಮ್ಮ ಫೋನ್ ನಂಬರು ಇಮೇಲ್ ಐ ಡಿ ಓಕೆ ಮತ್ತು ಇನ್ ಕೇಸ್ ನೀವು ಏನಾದರೂ ನೆಟ್ ಸೆಂಟ್ರಿಗೆ ಹೋಗಿದ್ದರಿಂದ ಅಲ್ಲಿ ಅವರು ಫಾಸ್ಟಾಗಿ ತುಂಬಿರ್ತಾರೆ ಅವರಿಗೆ ನೀವೇ ನೋಡಿ ಕರೆಕ್ಟ್ ಇದೆಯಲ್ಲ ಅಂತ ನೋಡಿ ಆಮೇಲೆ ಸಬ್ಮಿಟ್ ಕೊಡೋಕೆ ಹೇಳಿ ಓಕೆ ಅದಕ್ಕೆ ನಾನು ನಿಮ್ಮ ನೆಟ್ ಸೆಂಟ್ರಲ್ಲಿ ಭಾಳಷ್ಟು ಏನಾದ್ರು ದುಡ್ಡು ತಗೋಕತ್ತರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ನಂಬರ್ ಕೊಡ್ತಾ ಇರ್ತೀನಿ ಓಕೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ನಿಮ್ಗೆ ತುಂಬ್ತೀನಿ ಓಕೆ ಓನ್ಲಿ ಕಡಿಮೆ ರೇಟಲ್ಲಿ ಓಕೆ ಮತ್ತು ರಿನಿವಲ್ ಯಾರು ಮಾಡ್ತಾ ಇದ್ದಲ್ಲ ಅವ್ರಿಗೆ ಓನ್ಲಿ 50 ರುಪೀಸ್ ಇಟ್ಟಿದ್ದೀನಿ ಯಾರು ಫ್ರೆಶ್ ಮಾಡ್ತಾ ಇದ್ದಲ್ಲ ಅವ್ರ ಬಿಟ್ಟು 100 ರುಪೀಸು ನೀವು ಅಲ್ಲೇನು ಜಾಸ್ತಿ ಅನಿಸ್ತಂದ್ರೆ ನೀವು ಯಾರಿಗೆ ಮಾಡೋಕ್ಕಾಗಲ್ಲ ನೆಟ್ ಸೆಂಟ್ರ್ ಯಾರು ಹೋಗ್ಬೇಕಂತ ಅನ್ಕೊಂಡಿರಲ್ಲ ಅವ್ರು ನಾನು ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ನಿಮ್ಮದು ಫಾರ್ಮ್ ತುಂಬ್ತೀನಿ ಓಕೆ ನೀಟಾಗಿ ನಿಮ್ಮ ಫೋನಲ್ಲೇ ಮಾತಾಡಿ ನಾನು ತುಂಬ್ತೀನಿ ಓಕೆ ಫ್ರೆಂಡ್ಸ್ ಓಕೆ ನೆಕ್ಸ್ಟ್ ಮಿಸ್ಟೇಕು ನೆಕ್ಸ್ಟು ನಿಮ್ಮದು ಇನ್ಕಮ್ ಸರ್ಟಿಫಿಕೇಟು ಯಾರ್ಯಾರ್ದು ಇನ್ಕಮ್ ಸರ್ಟಿಫಿಕೇಟು ಇನ್ನೂ ಎಕ್ಸ್ಪೈರ್ ಆಗಿದೆ 5 ವರ್ಷ ಅಷ್ಟೇ ಇರುತ್ತೆ ಯಾರ್ದಾದ್ರು ಎಕ್ಸ್ಪೈರ್ ಆಗಿದೆ ಇವಾಗ ತೆಗೆಸಾಕೊಡಿ ಯಾಕಂದ್ರೆ ಇನ್ನೂ 10 ಡೇಸಲ್ಲಿ ಕೊಡ್ತಾರೆ 1 ವೀಕು 10 ಡೇಸಲ್ಲಿ ಬರುತ್ತೆ ಇನ್ಕಮ್ ಸರ್ಟಿಫಿಕೇಟು ಇವಾಗಲೇ ಮಾಡಿಸಿ ಯಾಕಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ಮಸ್ಟ್ ಅಂಡ್ ಶೂಟು ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಏನು ಎಕ್ಸ್ಪೈರ್ ಆಗಿತ್ತು ಅಂದರೆ ಕನ್ಸಿಡರ್ ಆಗಲ್ಲ ಓಕೆ ಆರ್ ಡಿ ನಂಬರು ಓಕೆ ನೀವು ಅಲ್ಲಿ ಆರ್ ಡಿ ನಂಬರ್ ಹೊಡೋದಿರುತ್ತೆ ಆಟೋಮೆಟಿಕ್ ಬರುತ್ತೆ ಅದು ಡಿಸ್ಪ್ಲೇ ಆಗುತ್ತೆ ನಿಮ್ದು ಎಷ್ಟು ಇನ್ಕಮ್ ಇದೆ ಅಂತ ಆಟೋಮೆಟಿಕ್ ಡಿಸ್ಪ್ಲೇ ಆಗುತ್ತೆ ಅದಕ್ಕೆ ಯಾರ್ಯಾರು ಮಾಡಿಸಿಲ್ಲಲ್ಲ ಇವಾಗಲೇ ಮಾಡ್ಸಾಕೊಡಿ ಓಕೆ ಬರುತ್ತೆ ಓಕೆ ಇನ್ನೂ ಟೈಮ್ ಇದೆ ಓಕೆ ನೆಕ್ಸ್ಟು ಇನ್ಕಮ್ ಸರ್ಟಿಫಿಕೇಟ್ ಆಯಿತಾ ಪ್ರಿವಿಯಸ್ ಇಯರ್ ಸಮ್ಮು 2 ಸಮ್ದು ಮಾರ್ಕ್ಸು ಮೊದಲೇ ಬರೆದಿಟ್ಕೊಳ್ಳಿ ಅಲ್ಲಿ ಬರೀಬೇಕಾಗುತ್ತೆ 2 ಸಮ್ ಮಾರ್ಕ್ಸು ಓಕೆ ಅದು ಟೋಟಲ್ ತಾನೆ ತುಂಬ ಮಾಡುತ್ತೆ ನೀವು ಎಷ್ಟು CGPA ಇದ್ರೆ CGPA ಮಾರ್ಕ್ಸ್ ಇದ್ದರೆ ಮಾರ್ಕ್ಸು ಬರೀಬೇಕಾಗುತ್ತೆ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಕರೆಕ್ಟಾಗಿ ಮಾರ್ಕ್ಸು ಓಕೆ ಫೇಲ್ ಆಗಿದ್ದಂದ್ರೂ ಪರವಾಗಿಲ್ಲ ಫೇಲ್ ಆದರೂ ಕೂಡ ಹಾಕಿ ಅವ್ರಿಗೂ ಪಿ ಕನ್ಸೆಷನ್ ಬರುತ್ತೆ ಓಕೆ ಮತ್ತು ಇನ್ನೊಂದು ಪೋಸ್ಟ್ ಮೆಟ್ರಿಕ್ ಅಂತ ಇರುತ್ತಲ್ಲ ಅದು 60% ಇದ್ದವರಿಗೆ ಬರುತ್ತೆ ಪೋಸ್ಟ್ ಮೆಟ್ರಿಕು ಓಕೆ 60% ಇದ್ದವರಿಗೆ 4,500 ಅಥವಾ 3,500 ಬರುತ್ತೆ ಅದು ಓಕೆ ಅದು ಬಿಟ್ಟು ಪಿ ಕನ್ಸೆಷನ್ ಅಂದರೆ ನಿಮ್ಮ ಏನು ಫೀಸಲ್ಲಿ 40-50% ಕೊಡ್ತಾರಲ್ಲ ಅದಂತೂ ಒಂದೇ ಬರುತ್ತೆ ಎಲ್ಲರಿಗೂ ಸೊ ಫೇಲ್ ಆದವರು ಕಂಪಲ್ಸರಿ ಹಾಕಿ ಓಕೆ ಎಲ್ಲ ಕ್ಯಾಟಗರಿ ಅವರು SC ST OBC ಓಕೆ ಮತ್ತು ನೆಕ್ಸ್ಟ್ ಏನು ಮಿಸ್ಟೇಕ್ ಮಾಡ್ತೀರಂದರೆ ನೀವು ಅಪ್ಲೈಯಿಂಗ್ ಅದಾದ ತಕ್ಷಣ ಅಪ್ಲೈ ಆದ ತಕ್ಷಣ ನೀವೇನು ಮಾಡ್ತೀರ ಅದನ್ನು ಪ್ರಿಂಟೌಟ್ ತೊಗೊಂಡು ಕಾಲೇಜ್ಗೆ ಓದ್ಕೊಡ್ಬೇಕಾಗುತ್ತೆ ಅದನ್ನ ಪ್ರಿಂಟೌಟು ತೊಗೊಂಡು ಕಾಲೇಜ್ಗೆ ಓದಿ ನೀವು ಏನೇನು ಅಪ್ಲೋಡ್ ಮಾಡಿರ್ತಿರಲ್ಲ ಅಲ್ಲಿ ಡಾಕ್ಯುಮೆಂಟ್ಸು ಅವನ್ನೆಲ್ಲ ತೊಗೊಂಡು ಅದನ್ನು ಜೆರಾಕ್ಸ್ ತೊಗೊಂಡು ನೀವು ಕಾಲೇಜ್ಗೆ ಓದ್ಕೊಡ್ಬೇಕಾಗುತ್ತೆ ಅವರು ಅಲ್ಲಿ ವೆರಿಫೈ ಮಾಡ್ತಾರೆ ಅದಕ್ಕೆ ಇಲ್ಲಿ ಏನು ಮಿಸ್ಟೇಕ್ ಮಾಡಬೇಡಿ ಅಲ್ಲಿ ಮಿಸ್ಟೇಕ್ ಮಾಡಿದ್ರೆ ಮತ್ತು ಅವ್ರು ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಅಪ್ಲಿಕೇಶನ್ ರಿಜೆಕ್ಟ್ ಆಡಂತ ಬಂದುಬಿಡುತ್ತೆ ನಿಮಗೆ ಒಂದು ಸಲ ಮಿಸ್ಟೇಕ್ ಆದರೆ ಓಕೆ ಫ್ರೆಶ್ ಮಾಡೋರಂತೂ ಭಾಳಷ್ಟು ಕೇರ್ ತೊಗೊಂಡು ಮಾಡಿ ಅವರು ರಿನಿವಲ್ ಮಾಡಬೇಕಾಗತ್ತಲ್ಲ ನೆಕ್ಸ್ಟ್ ಇಯರಿಂದ ಯಾಕಂದ್ರೆ ಒಂದು ಸಲ ಕ್ಯಾನ್ಸಲ್ ಆಗ್ತದೆ ಮತ್ತು ನೀವು ಫ್ರೆಶ್ ಮಾಡಬೇಕಾಗತ್ತೆ ಸೊ ಅದಕ್ಕೆ ಕರೆಕ್ಟಾಗಿ ಮಾಡಿ ಮತ್ತು ಸರ್ವರ್ ಅಂತೂ ಬಿಸಿ ಇರುತ್ತೆ ಮೊದಲೇ ತುಂಬಿ ಫ್ರೆಂಡ್ಸ್ ಲಾಸ್ಟ್ ತನಕ ವೇಟ್ ಮಾಡೋಕೆ ಹೋಗಬೇಡಿ ಮೊದಲೇ ತುಂಬಿ ಅಪ್ ಟು 26ಕ್ಕಿಂತ ಮುಂಚೆನೇ ತುಂಬಿಡಿ 31 ಲಾಸ್ಟ್ ಇದೆ ಅಷ್ಟಕ್ಕಿಂತ ಮುಂಚೆನೇ ನೀವು ಎಲ್ಲರೂ ತುಂಬಿಡಿ ಓಕೆ ಇದೊಂದು ಇನ್ನು ನೆಕ್ಸ್ಟ್ ಏನಂದರೆ ನೀವು ಅಪ್ಲಿಕೇಶನು ಅಪ್ಲಿಕೇಶನ್ ಹಾಕೋವಾಗ ಕರೆಕ್ಟಾಗಿ ನೋಡಿ ಎಲ್ಲ ಕರೆಕ್ಟಾಗಿ ನೋಡಿ ಏನು ಮಿಸ್ಟೇಕ್ ಮಾಡೋಕೆ ಹೋಗಬೇಡಿ ಓಕೆ ಫಸ್ಟಿಂದ ಹಿಡಿದು ಎಲ್ಲ ಆಮೇಲೆ ಫೋಟೋಸು ಕಂಪಲ್ಸರಿ 100 KB ಇರಬೇಕು ಅಂದರೆ ಯಾವ ಫೋಟೋ ಅಂದರೆ ಇದನ್ನು ಎಕ್ಸ್ಪರ್ಟ್ ಇದ್ರ ಫೋಟೋ ನಿಮ್ಮದು ಪಾಸ್ಪೋರ್ಟ್ ಸೈಜ್ ಫೋಟೋ ಅಷ್ಟೇ 20-40 KB ಇರಬೇಕು ಮಿಕ್ಕಿದ್ದೆಲ್ಲ 100 KB ಓಕೆ 100 KB ಕರೆಕ್ಟಾಗಿ ನೋಡ್ಕೊಳ್ಳಿ ಬ್ಲರ್ ಆಗಿರಬಾರ್ದು ಮತ್ತು 100 KB ಮಾಡುವಾಗ ಎಲ್ಲರೂ ಪಿಕ್ಸೆಲ್ ಕಡಿಮೆ ಮಾಡ್ತಾರೆ ಪಿಕ್ಸೆಲ್ ಕಡಿಮೆ ಮಾಡಿದ್ರೆ ಬ್ಲರ್ ಆಗುತ್ತೆ ಸೊ ಅದಕ್ಕೆ ನೀವು ಅದನ್ನು ಕಡಿಮೆ ಮಾಡೋದು ನೋಡಿ ಓಕೆ ಪರ್ಸೆಂಟೇಜ್ ರೇಷೋ ಕಡಿಮೆ ಮಾಡಿ ಅದನ್ನ ಕಡಿಮೆ ಮಾಡಿಕೊಂಡು 100 KB ಒಳಗಿಂತ ಮುಂಚೆ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ ಮೊದಲೇ ಮಾಡಿಟ್ಕೊಳ್ಳಿ ಓಕೆ ಮತ್ತು ಎಲ್ಲರೂ ಸ್ಕ್ಯಾನ್ ಮಾಡ್ಕೊಂಡು ಮೊದಲೇ ಇಟ್ಕೊಳ್ಳಿ ಯಾಕಂದ್ರೆ ನಿಮ್ಮ ಫ್ಯೂಚರಲ್ಲಿ ಬೇಕಾಗುತ್ತೆ ಯಾರಾದ್ರು ಒರಿಜಿನಲ್ ಇದೆಯಲ್ಲ ಎಲ್ಲರೂ ಒರಿಜಿನಲ್ಲು ಸ್ಕ್ಯಾನ್ ಮಾಡಿಕೊಂಡು ಮೊದಲೇ ಇಟ್ಕೊಳ್ಳಿ ಎಲ್ಲ ನಿಮ್ಮದು ಡ್ರೈವಲ್ ಅಥವಾ ಎಲ್ಲಾದರೂ ಸೇವ್ ಮಾಡಿಟ್ಕೊಳ್ಳಿ ಅದು ಮುಂದೆ ಫ್ಯೂಚರಲ್ಲಿ ಬೇಕಾಗುತ್ತೆ ಓಕೆ ಇದು ನೆಕ್ಸ್ಟು ಆಮೇಲೆ ಯಾರಾದರೂ ಪಿವರ್ಸ್ ಸಮ್ ಮಾರ್ಸ್ಕೊಂಡು ಇನ್ನೂ ಯಾರಾದರೂ ಒರಿಜಿನಲ್ ಮಾರ್ಸ್ಕೊಂಡು ಬಂದಿಲ್ಲ ಅಂದರೆ ಏನು ಮಾಡಿದ್ರೆ ಪ್ರೊವಿಜನಲ್ ತೊಗೊಂಡು ಅದನ್ನ ನೀವು ಅಟೆಸ್ಟೆಡ್ ಮಾಡಿಸ್ಕೊಂಡು ನಿಮ್ಮ ಕಾಲೇಜಲ್ಲಿ ಅಟೆಸ್ಟೆಡ್ ಮಾಡಿಸ್ತಾರೆ ಅದನ್ನ ಅಟೆಸ್ಟೆಡ್ ಮಾಡಿಸಿ ನೀವು ಇಲ್ಲಿ ಅದನ್ನ ಸ್ಕ್ಯಾನ್ ಮಾಡಿ ಹಾಕಿರೋ ಬರುತ್ತೆ ಪ್ರಿವಿಯಸ್ 2 ಸಮ್ದು ಯಾವ ಸಮ್ ಬಂದಿರುತ್ತಲ್ಲ ಮಾರ್ಸ್ಕೊಂಡು ಅದನ್ನ ಬೇಕಾದರೆ ಸ್ಕ್ಯಾನ್ ಮಾಡಿ ಯಾವುದು ಬಂದಿಲ್ಲಲ್ಲ ಅದನ್ನು ಪ್ರೊವಿಜನಲ್ ತೊಗೊಂಡು ಅಂದರೆ ನೆಟ್ಟಲ್ಲಿ ಬಂದಿರುತ್ತಲ್ಲ ಅದನ್ನ ಪ್ರಿಂಟ್ ತೊಗೊಂಡು ಅದರಲ್ಲಿ ನಿಮ್ಮ ಪ್ರಿನ್ಸಿಪಲ್ ಅಂದರೆ ನಿಮ್ಮದು ಪ್ರಿನ್ಸಿಪಲ್ ಸಿಗ್ನೇಚರ್ ಮಾಡಿಕೊಂಡು ಅದನ್ನ ಸ್ಕ್ಯಾನ್ ಮಾಡೋಕ್ಕೂ ಬರೋವಾಗಿಲ್ಲ ಅದು ಕರೆಕ್ಟ್ ನಡೀತೆ ಓಕೆ ಅದನ್ನ ವೆರಿಫೈ ಮಾಡ್ತಾರೆ ಅವರು
ಓಕೆ, ನಿಮ್ದು ಯು ಎಸ್ ಎನ್ ನಂಬರ್ ಹೊಡೆದವ್ರು ವೆರಿಫೈ ಮಾಡ್ತಾರೆ, ನಿಮ್ಮ ನಂಬರ್ ಎಲ್ಲ ಹೊಡೆದವ್ರು ವೆರಿಫೈ ಮಾಡ್ತಾರೆ. ಸೊ ಇದು ಕಂಪ್ಲೀಟ್ ಆಗು, ಎಲ್ಲರೂ ಹಾಕಿ ಮತ್ತೆ ಏನಾರು ಡೌಟ್ ಇದ್ದರೆ ಕೇಳಿ ಕರೆಕ್ಟಾಗಿ ನೋಡಿ ಅಪ್ಲೈ ಮಾಡಿ ಫ್ರೆಂಡ್ಸ್, ಯಾಕಂದರೆ ಇದು ನಿಮ್ಮ ಲೈಫ್ ಪ್ರಶ್ನೆ. ಓಕೆ, ಯಾಕಂದರೆ ಸ್ಕಾಲರ್ಶಿಪ್ ಬರ್ತಾ ಇರುತ್ತೆ, ಒಂದ್ಸಲ ಹೋತಂದರೆ ಬರೋಲ್ಲ, ಮತ್ತು ನೀವು ಫ್ರೆಶ್ ಅಪ್ಲೈ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇಯರು ಅದಕ್ಕೆ. ಓಕೆ ಫ್ರೆಂಡ್ಸ್, ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ.